नमस्कार स्नेहितरे, एल्लरिगू केपीएससी ट्यूटर यूट्यूब चैनल गे स्वागत। इवत्तु नावु ई वंदु वीडियोदल्ली 22 सेप्टेंबर 2020 प्रचलित विद्यमानगळन्नु डिस्कस माडोण। डिस्कशन स्टार्ट माडोक्किंत मुंचे नीवु ओंदु वेळे केपीएससी ट्यूटर यूट्यूब चैनल अन्नु सब्सक्राइब माडिल्ल अंद्रे कूडले सब्सक्राइब माडि, पक्कदल्ली ओंदु बेल ऐकान इरुत्ते, इदन्न ओत्ति इदरिंद निमगे ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನ ಬರುತ್ತೆ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ಟೆಲಿಗ್ರಾಮ್ ಚಾನೆಲ್ ಅನ್ನು ಜಾಯಿನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಅದರ ಮೂಲಕ ನೀವು PDF ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೋ ಇವತ್ತಿನ ಈ ಒಂದು ಡಿಸ್ಕಷನ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಾಪಿಕ್ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿರೋದು. ನೋಡಿ ಏನಿದೆ ಟಾಪಿಕ್ ಅಂದ್ರೆ, ಸಮರ ನೌಕೆಯಲ್ಲಿ ಮಹಿಳೆಯರ ಹೆಜ್ಜೆ ಅಂತ ಟಾಪಿಕ್ ಇದೆ. ಅಂದ್ರೆ ಭಾರತದ ನೌಕೆಯಲ್ಲಿ ಅಂದ್ರೆ ನೌಕಾಪಡೆಯ ಯುದ್ಧ ನೌಕೆಗೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗೆ ಮೊಟ್ಟಮೊದಲ ಬಾರಿಗೆ ಮಹಿಳೆಯರನ್ನ ನಿಯೋಜನೆ ಮಾಡಲಾಗುತ್ತದೆ, ನಿಯುಕ್ತಿ ಮಾಡಲಾಗುತ್ತದೆ. ಸೋ ಯಾರಿಗಂದ್ರೆ ಇಬ್ಬರಿಗೆ ಆಯ್ಕೆ ಮಾಡಲಾಗಿದೆ. ಒಬ್ರು ಸಬ್ ಲೆಫ್ಟಿನೆಂಟ್ ಕುಮುದಿನಿ ತ್ಯಾಗಿ ಒಬ್ರು, ಇನ್ನೊಬ್ರು ಸಬ್ ಲೆಫ್ಟಿನೆಂಟ್ ರೀತಿ ಸಿಂಗ್ ಅವರು. ಸೋ ಈ ಇಬ್ಬರನ್ನ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗೆ ಮೊಟ್ಟಮೊದಲ ಬಾರಿಗೆ ಅವರನ್ನ ನಿಯುಕ್ತಿ ಕೊಡಿಸಲಾಗ್ತಾ ಇದೆ. ಇಲ್ಲಿ ನೋಡಿ, ನಮಗೆ ಸ್ವಲ್ಪ ರಿವಿಷನ್ ಮಾಡೋಣ. ಏನಂದ್ರೆ, ಭೂಸೇನೆಯ ಮುಖ್ಯಸ್ಥರು ಯಾರು, ವಾಯುಪಡೆಯ ಮುಖ್ಯಸ್ಥರು ಯಾರು ಅಂತ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಭೂಸೇನೆಯ ಮುಖ್ಯಸ್ಥರು ಜನರಲ್ MM ನರವಣೆ ಅವರಿದ್ದಾರೆ, ವಾಯುಪಡೆಯ ಮುಖ್ಯಸ್ಥರು RKS ಪದೋರಿ ಅವರಿದ್ದಾರೆ, ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಮ್ವೀರ್ ಸಿಂಗ್ ಇದ್ದಾರೆ, ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರಿದ್ದಾರೆ. ಇದು PC ಎಕ್ಸಾಮ್ ಅಲ್ಲಿ ಕೇಳಿದರು. ಸೊ ರಕ್ಷಣಾ ಪಡೆಗಳ, ನಮ್ಮ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಯಾರಂತ ಪ್ರಶ್ನೆ ಬಂದಿತ್ತು. ಯಾರಿದ್ದಾರೆ, ಜನರಲ್ ಬಿಪಿನ್ ರಾವತ್ ಅವರು ನಮ್ಮ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರು. ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅಂದ್ರೆ ಈ ಮೂರು ಏನಿದಾವೆ, ಭೂಸೇನಾ, ವಾಯುಪಡೆ ಮತ್ತೆ ನೌಕಾಪಡೆ. ಸೊ ಈ ಮೂರು ಪಡೆಗಳ ಒಬ್ರು ರಕ್ಷಣಾ ಪಡೆಗಳ ಮುಖ್ಯಸ್ಥರು ಇದ್ದಾರೆ. ಅವರ ಹೆಸರು ಜನರಲ್ ಬಿಪಿನ್ ರಾವತ್, ಅವರನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅಂತ ಕರೀತಾರೆ. ಇಲ್ಲಿ ನೆಕ್ಸ್ಟ್ ರಫೇಲ್ ಬಗ್ಗೆ ಇದೆ. ನೋಡಿ, ಸ್ಕ್ವಾಡ್ರನ್ಸ್ ಅಂತ ಇರ್ತವೆ. ಅಂದ್ರೆ ಸ್ಕ್ವಾಡ್ರನ್ಸ್ ಅಂದ್ರೆ ಒಂದು ಗುಂಪು. ಓಕೆ, ಸ್ಕ್ವಾಡ್ರನ್ಸ್ ಅಂದ್ರೆ ಒಂದು ಗುಂಪು. ಸೊ ಒಂದು ಗುಂಪು ಅಂದ್ರೆ ಆ ಗುಂಪಿನಲ್ಲಿ ಕೆಲವು ಫೈಟರ್ ಜೆಟ್ಗಳು ಇರ್ತವೆ. ಅದೇ ರೀತಿ ಒಂದು ರಫೇಲ್ ನ ಒಂದು ಸ್ಕ್ವಾಡ್ರನ್ ಇದೆ, ಅದರ ಹೆಸರು ಗೋಲ್ಡನ್ ಆರೋಸ್ ಅಂತ. ಈ ಗೋಲ್ಡನ್ ಆರೋಸ್ ಸ್ಕ್ವಾಡ್ರನ್ಗೆ, ರಫೇಲ್ ಸ್ಕ್ವಾಡ್ರನ್ಗೆ ಭಾರತೀಯ ವಾಯುಪಡೆಯ ಮಹಿಳಾ ಪೈಲಟ್ಗಳನ್ನ ನಿಯುಕ್ತಿಗೊಳಿಸ್ತಾ ಇದ್ದಾರೆ. ಇನ್ನು ಯಾರಂತ ಹೆಸರನ್ನ ಅನೌನ್ಸ್ ಮಾಡಿಲ್ಲ, ಬಟ್ ನಿಯುಕ್ತಿ ಮಾಡಲಿದ್ದಾರೆ ಅಂತ ಪಕ್ಕ ಏನಾಗಿದೆ, ಒಂದು ನ್ಯೂಸ್ ಅಲ್ಲಿ ರಿಪೋರ್ಟ್ ಅನ್ನು ಬಂದಿದೆ, ನ್ಯೂಸ್ ಅಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ಈ ಯುದ್ಧ ವಿಮಾನವನ್ನು ಏಕಾಂಗಿಯಾಗಿ ಹಾರಾಟ ನಡೆಸಿದ ಭಾರತದ ಪ್ರಥಮ ಮಹಿಳೆ ಎಂಬ ಒಂದು ಇತಿಹಾಸವನ್ನು ರಚನೆ ಮಾಡಿದವರು ಅದು ಯಾರಂದ್ರೆ, ಅವನಿ ಚತುರ್ವೇದಿ. ಸೊ ಇವರೊಬ್ಬರು ಫ್ಲೈಯಿಂಗ್ ಅಧಿಕಾರಿ. ಸೊ ಇವರನ್ನು 2018 ಇವರು ಯುದ್ಧ ವಿಮಾನವನ್ನು ಏನು ಮಾಡ್ತಾರೆ, ಏಕಾಂಗಿಯಾಗಿ ಇವರು ಹಾರಾಟ ನಡೆಸ್ತಾರೆ. ಸೊ ಹಾರಾಟ ನಡೆಸಿದ ಭಾರತದ ಪ್ರಥಮ ಮಹಿಳೆ ಎಂಬ ಒಂದು ಹೆಗ್ಗಳಿಗೆ ಇವರು ಪಾತ್ರರಾಗ್ತಾರೆ. ನೋಡಿ, 2016 ಮೂರು ಫ್ಲೈಯಿಂಗ್ ಆಫೀಸರ್ಗಳು ಏನಾಗ್ತಾರೆ, ನಮ್ಮ ಭಾರತೀಯ ವಾಯು ನೌಕಾಪಡೆಗೆ ಏನಾಗ್ತಾರೆ, ಸೇರ್ಪಡೆ ಆಗ್ತಾರೆ. ಸೊ ಯಾರಂದ್ರೆ, ಅವಾನಿ ಚತುರ್ವೇದಿ, ಭಾವನ ಕಾಂತ್ ಮತ್ತು ಮೋಹನ ಸಿಂಗ್. ಸೊ ಈ ಮೂರು ಜನಗಳಿಗೆ ಒಂದು ಟ್ರೈನಿಂಗ್ ಎಲ್ಲಾಗುತ್ತೆ ಅಂದರೆ, ಫಸ್ಟ್ ಟ್ರೈನಿಂಗ್ ಆಗೋದಿಲ್ಲ ಅಂದರೆ, ಬೀದರ್ನಲ್ಲಿ ಒಂದು ಏರ್ಫೋರ್ಸ್ ಸ್ಟೇಷನ್ ಇದೆ. ಇಲ್ಲಿ ಬೀದರಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆ ಏನಿದೆ, ಅಲ್ಲಿ ಒಂದು ಏರ್ಫೋರ್ಸ್ ಸ್ಟೇಷನ್ ಇದೆ. ಅಂದರೆ ವಾಯುಪಡೆ ನಿಲ್ದಾಣ ಅಂತ ಕರೀತಾರೆ ಅದನ್ನು, ವಾಯುಪಡೆ ನಿಲ್ದಾಣ ಅಂತ ಕರೀತಾರೆ. ಸೊ ಈ ವಾಯುಪಡೆ ನಿಲ್ದಾಣ ಯಾವಾಗಾಗಿದ್ದಂದ್ರೆ, ವರ್ಲ್ಡ್ ವಾರ್ ಟೂ ಸಂದರ್ಭದಲ್ಲಿ ಇದನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. 1963 ಇದೇನು ಮಾಡುತ್ತೆ, ಟ್ರೈನಿಂಗನ್ನು ಕೊಡುತ್ತೆ. ಯಾರಿಗೆ, ಇಂಡಿಯನ್ ಏರ್ಫೋರ್ಸ್, ಭಾರತೀಯ ವಾಯುಪಡೆ ಏನಿದೆ, ಸೊ ಭಾರತೀಯ ವಾಯುಪಡೆಯ ಏನು ಪೈಲಟ್ಸ್ಗಳಿದ್ದಾರೆ ಅವರಿಗೆ ಏನು ಮಾಡುತ್ತೆ, ಟ್ರೈನಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ಎರಡು ಏರ್ಕ್ರಾಫ್ಟ್ಗಳಿದ್ದಾವೆ, ಎರಡು ಏರ್ಕ್ರಾಫ್ಟ್ಗಳು, ಒಂದು ಕಿರಣ್ ಅಂತ, ಕಿರಣ್ MK-11 ಅಂತ, ಇನ್ನೊಂದು ಹೌಕ್ MK-132 ಹೌಕ್ MK-132. ಸೊ ಈ ಎರಡು ಏರ್ಕ್ರಾಫ್ಟ್ಗಳಿದ್ದಾವೆ. ಸೊ ಅವುಗಳ ಟ್ರೈನಿಂಗನ್ನು ಅಲ್ಲಿ ಆಗುತ್ತೆ, ಇಲ್ಲಿ ಬೀದರ್ ಅಲ್ಲಿ. ನೆಕ್ಸ್ಟ್ ಟಾಪಿಕ್ಕು ವಿದೇಶಿ ದೇಣಿಗೆ ಬಗ್ಗೆ ಇದೆ. ಅಂದರೆ ವಿದೇಶಿ ದೇಣಿಗೆ ತಿದ್ದುಪಡಿ ಮಸೂದೆ 2020, ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಅಂತ. ಸೊ ಈ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಬಿಲ್ಲಿಗೆ. ಸೊ ಏನು ತಿದ್ದುಪಡಿ ಮಾಡ್ತಾ ಇದ್ದಾರೆ, ಸೊ ಈ ತಿದ್ದುಪಡಿಗೆ ಇವಾಗ ರೀಸೆಂಟಾಗಿ ಏನಾಗಿದೆ, ಮಸೂದೆಗೆ ಅಂಗೀಕಾರ ಸಿಕ್ಕಿದೆ. ವಿದೇಶಿ ದೇಣಿಗೆ ಸ್ವೀಕರಿಸುವ ಸರ್ಕಾರೇತರ ಸಂಸ್ಥೆ ಅಂದರೆ NGOಗಳು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ಅಥವಾ ಹೇಳ್ಬೋದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳು, ಸೊ ಆ ಸಂಸ್ಥೆಯ ಪದಾಧಿಕಾರಿಗಳು ನೋಂದಣಿಯ ಸಂದರ್ಭದಲ್ಲಿ, ಅಂದರೆ ವಿದೇಶಿ ದೇಣಿಗೆ ಸ್ವೀಕರಣೆ ಮಾಡೋಸ್ಕರ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಸೊ ನೋಂದಣಿ ಮಾಡ್ಕೋ ಒಂದು ಸಂದರ್ಭದಲ್ಲಿ
ತಮ್ಮ ಆಧಾರ ಸಂಖ್ಯೆಯನ್ನು ನೀಡುವುದನ್ನು ಕಡ್ಡಾಯಗೊಳಿಸುವ ಒಂದು ವಿದೇಶಿ ದೇಣಿಗೆ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ನನಗೆ ಅಂಗೀಕಾರವಾಗಿದೆ. ಅಂದರೆ ವಿದೇಶಿ ದೇಣಿಗೆ ಏನು ಮಸೂದೆ ಇದೆ ಆ ಮಸೂದೆಯಲ್ಲಿ ಕೆಲವೊಂದು ಚೇಂಜಸ್ ಅನ್ನು ತರ್ತಾರೆ. ಏನಂದ್ರೆ ವಿದೇಶಿ ದೇಣಿಗೆ ಸ್ವೀಕರಣೆ ಮಾಡಬೇಕಾದ್ರೆ ಏನು ಸರ್ಕಾರೇತರ ಸಂಸ್ಥೆಗಳಿದ್ದಾವೆ, ಎನ್ ಜಿ ಒಗಳಿದ್ದಾವೆ, ಅದರ ಪದಾಧಿಕಾರಿಗಳನ್ನು ನೋಡಬೇಕು. ನೋಂದಣಿಯ ಒಂದು ಸಂದರ್ಭದಲ್ಲಿ ತಮ್ಮ ಆಧಾರ ಸಂಖ್ಯೆಯನ್ನು ನೀಡಬೇಕಂತ ಈ ಒಂದು ತಿದ್ದುಪಡಿಯಲ್ಲಿ ಈ ಒಂದು ಮಸೂದೆಯಲ್ಲಿ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈ ಎಫ್ ಸಿ ಆರ್ ಎ ಬಗ್ಗೆ ಸ್ವಲ್ಪ ನಾವು ಹಿಸ್ಟ್ರಿಯನ್ನು ನೋಡಿದಾಗ, ಯಾಕಂದರೆ ರೀಸೆಂಟ್ ಆಗಿ ಇದು ಮತ್ತೆ ನ್ಯೂಸಲ್ಲಿತ್ತು, ಯಾಕಂದರೆ ನಾನು ಇದು ಟಾಪಿಕನ್ನು ಡಿಸ್ಕಸ್ ಮಾಡಿದೆ ನಿಮಗೆ. ಎಫ್ ಸಿ ಆರ್ ಎ 2010 ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010 ಇದರ ಅಡಿಯಲ್ಲಿ 13 ಎನ್ ಜಿ ಒಗಳು ಏನು ಮಾಡಿದ್ದಾರೆ, ಲೈಸೆನ್ಸ್ ಅನ್ನು ಏನು ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ, ಸಸ್ಪೆಂಡ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿತ್ತು. ಇಲ್ಲಿ ಎಫ್ ಸಿ ಆರ್ ಎ 2010 ಬಗ್ಗೆ ನಾವು ನೋಡಬೇಕಾದ್ರೆ ಎಫ್ ಸಿ ಆರ್ ಎ ಇದನ್ನು 1976 ಪಾರ್ಲಿಮೆಂಟಲ್ಲಿ ಏನು ಮಾಡ್ತಾರೆ, ಎನ್ಯಾಕ್ಟ್ ಮಾಡ್ತಾರೆ. ಅದಾದ ನಂತರ 2010 ಇದನ್ನು ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಯಾವುದಕ್ಕೋಸ್ಕರ ಮಾಡ್ತಾರೆ, ಫಾರಿನ್ ಡೊನೇಷನ್ಗಳನ್ನು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ 2010 ಈ ಒಂದು ಮಸೂದೆ ಏನಾಗುತ್ತೆ, ತಿದ್ದುಪಡಿ ಆಗುತ್ತೆ. ಮಸೂದೆ ಅಂದರೆ ಬಿಲ್ಲು. ಸೊ ಈ ಮಸೂದೆ ಮೂಲಕ ಯಾರ್ಯಾರು ದೇಣಿಗೆಯನ್ನು ಪಡ್ಕೋಬೋದು ಅಂದರೆ ಆಲ್ ಅಸೋಸಿಯೇಷನ್ಸ್ ಗ್ರೂಪ್ಸ್ಗಳು ಮತ್ತು ಎನ್ ಜಿ ಒಗಳು. ಬಟ್ ಯಾರು ವಿದೇಶಿ ದೇಣಿಗೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತಂದರೆ ಮೆಂಬರ್ ಆಫ್ ಲೆಜಿಸ್ಲೇಚರ್ಸ್ ಅಂದರೆ ಶಾಸಕಾಂಗದ ಸದಸ್ಯರು, ಪೊಲಿಟಿಕಲ್ ಪಾರ್ಟಿಗಳು, ಗೌರ್ಮೆಂಟ್ ಆಫೀಷಿಯಲ್ಸು, ಜಡ್ಜಸ್ಸು, ಮೀಡಿಯಾ ಪರ್ಸನ್ಸು, ಇವರು ಫಾರಿನ್ ಡೊನೇಷನ್ಸನ್ನು ಕಾಂಟ್ರಿಬ್ಯೂಷನನ್ನು ರಿಶ್ಯೂ ಮಾಡೋಕ್ಕೆ ಇವರನ್ನು ಪ್ರೊವೈಡ್ ಮಾಡಲಾಗಿದೆ. ನೆಕ್ಸ್ಟು ಆದರೆ 2017 ಏನಾಗುತ್ತೆ, ಒಂದು ಫೈನಾನ್ಸ್ ಬಿಲ್ ಮುಖಾಂತರ ಏನು ಮಾಡ್ತಾರೆ, ಒಂದು ಅಮೆಂಡ್ಮೆಂಟನ್ನು ತರ್ತಾರೆ ಈ ಒಂದು ಮಸೂದೆಗೆ. ಏನು ಅಮೆಂಡ್ಮೆಂಟ್ ಅಂದರೆ, ಸಪೋಸ್ ಒಂದು ಕಂಪ್ನಿ ಫಾರಿನ್ ಕಂಟ್ರಿಲಿದೆ, ಎಲ್ಲಿದೆ, ಬೇರೆ ದೇಶದಲ್ಲಿದೆ, ಬಟ್ ಆ ಕಂಪ್ನಿ ಏನಿದೆ ಅದರ ಸಬ್ಸಿಡ್ರಿ ಕಂಪ್ನಿ ನಮ್ಮ ದೇಶದಲ್ಲಿದೆ, ಮತ್ತು ಆ ನಮ್ಮ ದೇಶದಲ್ಲಿ ಅದರಲ್ಲಿ ಇಂಡಿಯಾದ ಒಂದು ಶೇರ್ ಎಷ್ಟಿದೆ ಅಂದರೆ 50%ಗಿಂತ ಹೆಚ್ಚಿದೆ. ಅದರ ಅರ್ಥ ಒಂದು ಫಾರಿನ್ ಕಂಪ್ನಿ, ಓಕೆ, ಅದರ ಸಬ್ಸಿಡ್ರಿ ಕಂಪ್ನಿ ಇಂಡಿಯಾದಲ್ಲಿದೆ ಅಂತ ತಿಳ್ಕೊಳ್ಳಿ, ಅಥವಾ ಓಕೆ, ಅಥವಾ ಒಂದು ಫಾರಿನ್ ಕಂಪ್ನಿ ಅದರಲ್ಲಿ ಇಂಡಿಯಾದ ಹೋಲ್ಡರ್ಸ್ಗಳ ಒಂದು ಶೇರು 50% ಅಥವಾ ಅದಕ್ಕಿಂತ ಹೆಚ್ಚಿದೆ. ಅಂಥ ಕಂಪ್ನಿಗಳಿಂದ ಪೊಲಿಟಿಕಲ್ ಪಾರ್ಟಿಗಳು ಏನು ಮಾಡ್ಬೋದು, ಫಂಡ್ಸನ್ನು ರಿಶ್ಯೂ ಮಾಡ್ಬೋದು ಅಂತ ಫೈನಾನ್ಸ್ ಬಿಲ್ ಮುಖಾಂತರ ಒಂದು ಅಮೆಂಡ್ಮೆಂಟ್ನ ತಂದು 2017 ಈ ಮಸೂದೆಯನ್ನು ತಿದ್ದುಪಡಿಯನ್ನು ಮಾಡ್ತಾರೆ. ಎರಡನೇದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೋಡಿ, ಒಂದು ಸರ್ಕಾರೇತರ ಸಂಸ್ಥೆ ಇರ್ಬೋದು, ಓಕೆ, ಸೊ ಅಥವಾ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗಳು ಇರ್ಬೋದು, ಅಂದರೆ ಯಾರು ಫಂಡಿಂಗನ್ನು ರಿಶ್ಯೂ ಮಾಡ್ತಾ ಇದ್ದಾರೆ, ಅಥವಾ ಒಂದು ಎನ್ ಜಿ ಒ ಇರ್ಬೋದು, ಓಕೆ. ಸೊ ಈ ಎನ್ ಜಿ ಒಗಳು ರಿಜಿಸ್ಟರ್ ಆಗಬೇಕಾದ್ರೆ ಕಂಪಲ್ಸರಿ ಅವರು ರಿಜಿಸ್ಟರ್ ಆಗಬೇಕು, ಒಂದು ಅಂದರೆ ನೋಂದಣಿ ಆಗಬೇಕು. ಎರಡನೇದಾಗಿ ನೋಂದಣಿ ಆದಮೇಲೆ ಅವರ ಒಂದು ಅವಧಿ ಎಷ್ಟಿರುತ್ತೆ ನೋಂದಣಿ ಆಗಿರೋದು ಅಂದರೆ 5 ವರ್ಷ ಇರುತ್ತೆ. 5 ವರ್ಷ ಆದಮೇಲೆ ಮತ್ತೆ ಅವರು ರಿನ್ಯೂವಲ್ ಅನ್ನು ಮಾಡ್ಕೋಬೇಕು, ಓಕೆ. ಇಲ್ಲಿ ಏನು ಫಂಡಿಂಗ್ ಬರುತ್ತೆ ಫಾರಿನ್ ಕಂಟ್ರಿಗಳಿಂದ, ಆ ಒಂದು ಹಣವನ್ನು ಸೋಷಿಯಲ್ ಅಂದರೆ ಸಾಮಾಜಿಕ ಕೆಲಸಗಳಿಗೆ ಯೂಸ್ ಮಾಡಬೇಕು, ಶಿಕ್ಷಣಕ್ಕಾಗಿ ಯೂಸ್ ಮಾಡಬೇಕು, ಧರ್ಮಗಳಿಗೆ ಯೂಸ್ ಮಾಡಬೇಕು ಅಂದರೆ ರಿಲಿಜಿಯಸ್ ಕೆಲಸಗಳಿಗೆ ಯೂಸ್ ಮಾಡಬೇಕು, ಆರ್ಥಿಕವಾಗಿ ಏನಾದರೂ ಸಹಾಯ ಮಾಡಬೇಕಂದ್ರೆ ಈ ಹಣವನ್ನು ತೆಗೆದುಕೊಂಡು ನಾವು ಸಹಾಯ ಮಾಡ್ಬೋದು, ಮತ್ತು ಕಲ್ಚರಲ್ ಪರ್ಪಸ್ಗೋಸ್ಕರ ಈ ಒಂದು ಹಣವನ್ನು ಯೂಸ್ ಮಾಡ್ಬೋದು. ಆದರೆ ಪ್ರತಿ ವರ್ಷ ಆ್ಯನ್ಯುವಲ್ ರಿಟರ್ನ್ಸನ್ನು ಇವರು ಫೈಲ್ ಮಾಡಬೇಕಾಗುತ್ತೆ, ಅದು ಕಂಪಲ್ಸರಿ ಆಗಿದೆ. ಅಂದರೆ ಎಷ್ಟು ಹಣ ನೀವು ವೆಚ್ಚ ಮಾಡಿದರೆ, ಎಲ್ಲೆಲ್ಲಿ ಮಾಡಿದರೆ, ಆ್ಯನ್ಯುವಲ್ ರಿಟರ್ನ್ಸನ್ನು ನೀವು ಫೈಲ್ ಮಾಡಬೇಕಾಗುತ್ತೆ, ಅದು ಕಂಪಲ್ಸರಿ ಆಗಿದೆ. ಸೊ ಇದು ವಿದೇಶಿ ದೇಣಿಗೆ ಮಸೂದೆ ಬಗ್ಗೆ, ಓಕೆ. ಸೊ ಇವಾಗ ತಿದ್ದುಪಡಿ ಮಾಡಿ ಏನು ಮಾಡ್ತಾ ಇದ್ದಾರೆ, ಆಧಾರ್ ನಂಬರ್ ಕಂಪಲ್ಸರಿಯನ್ನು ಕೊಡಬೇಕು ಯಾರು, ಎನ್ ಜಿ ಒಗಳ ಪದಾಧಿಕಾರಿಗಳಿಗೂ ನೋಂದಣಿ ಟೈಮಲ್ಲಿ ಅವರು ಕಂಪಲ್ಸರಿ ಕೊಡಬೇಕಂತ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಈ ಒಂದು ಬಿಲ್ಗೆ, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಫ್ ಸಿ ಆರ್ ಎ ಒಂದು ಆ್ಯಕ್ಟ್ ಬಗ್ಗೆ, ಒಂದು ತಿದ್ದುಪಡಿ ಬಗ್ಗೆ. ನೆಕ್ಸ್ಟು ಇನ್ನೊಂದು ಮಾಹಿತಿ ಏನಿದೆ ಅಂದರೆ, 2015 ಏನು ಮಾಡ್ತಾರೆ, ಒಂದು ರೂಲ್ಸನ್ನು ತರ್ತಾರೆ. ಯಾರು? ಗೃಹ ಸಚಿವಾಲಯದವರು. ಏನು ರೂಲ್ಸ್ ತರ್ತಾರೆ ಅಂತಂದರೆ, ಯಾವ ಎನ್ ಜಿ ಒಗಳು ಈ ಮಸೂದೆ ಮುಖಾಂತರ ಅಥವಾ ಈ ಬಿಲ್ ಮುಖಾಂತರ ಅಥವಾ ಈ ಒಂದು ಆ್ಯಕ್ಟ್ ಮುಖಾಂತರ ಏನು ರಿಜಿಸ್ಟರ್ ಆಗಿರ್ತವೆ, ಅವರು ಒಂದು ಅಂಡರ್ಟೇಕಿಂಗನ್ನು ಕೊಡಬೇಕು. ಅಂದರೆ ಒಂದು ಲಿಖಿತ ರೂಪದಲ್ಲಿ ಅವರು ಒಂದು ಅಂಡರ್ಟೇಕಿಂಗನ್ನು ಕೊಡಬೇಕು. ಏನಂದರೆ, ನಾವು ಏನು ಬೇರೆ ದೇಶಗಳಿಂದ ಏನು ಫಂಡಿಂಗನ್ನು ತೆಗೆದುಕೊಳ್ತಾ ಇದ್ದೀವಿ, ಆ ಫಂಡಿಂಗಿಂದ ಸಾಮಾಜಿಕ ಕೆಲಸ ಮಾಡ್ತೀವಿ, ಮತ್ತು ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಅದರ ಮೇಲೆ ಯಾವುದೇ ಧಕ್ಕೆ ಆಗಲ್ಲ ಅದನ್ನು ನಾವು ನೋಡ್ಕೋತೀವಿ ಅಂತ ಹೇಳಬೇಕು. ಮತ್ತು ಅದರ ಜೊತೆಗೆ ಫ್ರೆಂಡ್ಲಿ ರಿಲೇಷನ್ಶಿಪ್ಪನ್ನು ಯಾವುದೇ ದೇಶಗಳ ಜೊತೆ ನಾವು ಮಾಡಲ್ಲ ಅಂತ ಒಂದು ಲಿಖಿತ ರೂಪದಲ್ಲಿ ಅವರು ಒಂದು ಅಂಡರ್ಟೇಕಿಂಗನ್ನು ಕೊಡಬೇಕಾಗುತ್ತೆ. ಸೊ ಇದನ್ನು 2015 ಗೃಹ ಸಚಿವಾಲಯದ ಮುಖಾಂತರ ಇದನ್ನು ತರಲಾಗುತ್ತೆ. ಎರಡನೇದಾಗಿ ಎನ್ ಜಿ ಒಗಳು ಅವರ ಒಂದು ಬ್ಯಾಂಕ್ ಅಕೌಂಟ್,
ನ್ಯಾಷನಲೈಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಇರಬೇಕು. ಅಂದರೆ ಯಾವ ಒಂದು ಬ್ಯಾಂಕ್ ಇದೆ, ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕು, ಆ ಬ್ಯಾಂಕ್ನಲ್ಲಿ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಇರಬೇಕು. ಅಂಥ ಬ್ಯಾಂಕ್ಗಳಲ್ಲಿ ಮಾತ್ರ ಈ ಎನ್ ಜಿ ಒಗಳ ಅಕೌಂಟನ್ನು ಇರಬೇಕು. ಅಂದರೆ ಇಲ್ಲಿ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂದರೆ, ಕೋರ್ ಬ್ಯಾಂಕಿಂಗ್ ಅಂದರೆ ನಿಮ್ಮ ಹಣ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲೆಲ್ಲಿ ಹೋಗ್ತಾ ಇದೆ, ಅದೆಲ್ಲ ಕಂಪ್ಲೀಟಾಗಿ ಈ ಒಂದು ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿಯಿಂದ ನಾವು ತಿಳ್ಕೊಬೋದು. ಹಾಗಾಗಿ ಯಾವ ಬ್ಯಾಂಕ್ಗಳಲ್ಲಿ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಇದೆ, ಅದು ಪ್ರೈವೇಟ್ ಇರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಅಲ್ಲಿ ಈ ಎನ್ ಜಿ ಒಗಳ ಅಕೌಂಟನ್ನು ಇರಬೇಕಾಗುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಒಂದು ರೂಲ್ಸ್ ಪ್ರಕಾರ ಇದು ಹೇಳಲಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಇರೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಇವರು ಒಂದು ಜನಸಾಮಾನ್ಯರಿಗೆ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಸೊ ಅದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿ ಎಸ್ ಯಡಿಯೂರಪ್ಪರವರು ಅದನ್ನು ಇನಾಗ್ರೇಟ್ ಮಾಡ್ತಾರೆ, ಅದನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆ ಒಂದು ಆ್ಯಪ್ನ ಹೆಸರು ಮಾನವ ಹಕ್ಕು ರಕ್ಷಣೆ ಅಂತ. ಅಂದರೆ ಇದೊಂದು ಮೊಬೈಲ್ ಆ್ಯಪು, ಮಾನವ ಹಕ್ಕು ರಕ್ಷಣೆ ಅಂತ. ಸೊ ಈ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ನಮಗೇನಾದರೂ ತೊಂದರೆ ಆದಾಗ, ಏನಾದರೂ ದೂರು ಸಲ್ಲಿಸಬೇಕಾದ್ರೆ ನಾವು ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಸಲ್ಲಿಸ್ಬೋದು. ಅದೇ ರೀತಿ ನಮ್ಮ ಮಾನವ ಹಕ್ಕು ಉಲ್ಲಂಘನೆ ಆದರೆ ಅಂಥ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಸುಲಭವಾಗಿ, ದಕ್ಷ ತ್ವರಿತ ಮತ್ತು ಪರಿಣಾಮಕಾರಿಯಾಗಿ, ವೆಚ್ಚವಿಲ್ಲದೆ ನಾವು ನಮ್ಮ ಕಂಪ್ಲೇಂಟನ್ನು ಈ ಒಂದು ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಕಂಪ್ಲೇಂಟನ್ನು ಮಾಡ್ಬೋದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡೇ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಾನವ ಹಕ್ಕು ರಕ್ಷಣೆ ಎಂಬ ಒಂದು ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡ್ತಾ ಇದೆ, ಅದು ಇವತ್ತು. ಇಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮುಖಾಂತರ ಇದು ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಏನು ಮಾಡೋಣ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ತಿಳ್ಕೊಡೋಣ. ಯಾಕಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಇದನ್ನು ಇಂಗ್ಲೀಷಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರೀತಾರೆ, ಶಾರ್ಟಾಗಿ ಇದನ್ನು NHRC ಅಂತ ಕರೀತಾರೆ. ಇದು ಯಾಕೆ ನ್ಯೂಸಲ್ಲಿತ್ತು ಅಂದರೆ, ರೀಸೆಂಟಾಗಿ ಏನಾಗಿದೆ ಅಂದರೆ, ಈ ಆಸಾಮ್ನ ಒಂದು ಡಿಸ್ಟಿಕ್ಕು, ಅದರ ಹೆಸರು ವಿಶ್ವನಾಥ್ ಅಂತ. ಈ ಡಿಸ್ಟಿಕ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಚಹಾ ಅಂಗಡಿ ಇರುತ್ತೆ ಒಂದು. ಆ ಚಹಾ ಅಂಗಡಿಯಲ್ಲಿ ಅವನು ಪ್ರತಿ ವಾರ ಏನು ಮಾಡ್ತಾನೆ, ಬೀಫ್ ಅಂದರೆ ಗೋಮಾಂಸವನ್ನು ಮಾರಾಟ ಮಾಡ್ತಾ ಇರ್ತಾನೆ. ಸೊ ಕುದಿಸಿದ ಒಂದು ಗೋಮಾಂಸವನ್ನು ಪ್ರತಿ ವೀಕು ಅವನು ಚಹಾ ಅಂಗಡಿಯಲ್ಲಿ ಅವನು ಮಾರ್ತಾ ಇರ್ತಾನೆ. ಅವಾಗ ಕೆಲವರು ಅವನಿಗೇನು ಮಾಡ್ತಾರೆ, ಥ್ರ್ಯಾಶ್ ಮಾಡ್ತಾರೆ, ಅಂದರೆ ಅವನಿಗೆ ಹೊಡಿತಾರೆ, ಅವನಿಗೆ ಅವನ ಮೇಲೆ ದಂಗೆ ಹೇಳ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಅವನು NHRCಗೆ ಹೋಗ್ತಾನೆ. ಸೊ NHRC ಇವಾಗ ಏನು ಮಾಡಿದೆ, ಒಂದು ಆದೇಶನ ಕೊಟ್ಟಿದೆ, ಏನಂದರೆ ಆ ವ್ಯಕ್ತಿ ಮೇಲೆ ಯಾರು ಏನೋ ದಂಗೆ ಮಾಡಿದ್ದಾರೆ, ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವನಿಗೆ 1 ಲಕ್ಷ ರೂಪಾಯಿಯನ್ನು ನೀವು ಕೊಡಬೇಕು, ಅಸ್ಸಾಂ ಗೌರ್ಮೆಂಟ್ ಕೊಡಬೇಕು ಅಂತ NHRC ಇವಾಗ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಇಲ್ಲಿ NHRC ನ್ಯೂಸಲ್ಲಿದೆ. ನೋಡಿ, ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಹೇಳಬೇಕಾದ್ರೆ, ಇದೊಂದು ಶಾಸನಾತ್ಮಕ ಒಂದು ಬಾಡಿ. ಇದು ಸ್ಥಾಪನೆಯಾಗಿದ್ದು ಪ್ರೊಟೆಕ್ಷನ್ ಆಫ್ ಹ್ಯುಮನ್ ರೈಟ್ಸ್ ಆ್ಯಕ್ಟ್ನ ಅಡಿಯಲ್ಲಿ, ಅಂದರೆ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಈ ಒಂದು ಆಯೋಗ ರಚನೆಯಾಗಿದೆ. ಸೊ ಅದೇ ರೀತಿ ಈ ಆಯೋಗದ ಏನು ರಚನೆಯಾಗಿದೆ ಒಂದು ಆ್ಯಕ್ಟ್ ಮೂಲಕ, ಆ ಆ್ಯಕ್ಟು ರಾಜ್ಯದಲ್ಲೂ ಸಹಿತ ಒಂದು ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಗೋಸ್ಕರ ನಮಗೆ ಒಂದು ಅಧಿಕಾರ ಕೊಡುತ್ತೆ. ನೋಡಿ, ಇಲ್ಲಿ ಹೇಳ್ಬೋದು, ಮಾನವ ಹಕ್ಕುಗಳ ರಕ್ಷಣೆ ಕಾಯ್ದೆ 1993 ಏನಿದೆ, ಈ ಆ್ಯಕ್ಟು ಆಲ್ಸೋ ಪ್ರೊವೈಡ್ಸ್ ಫಾರ್ ದ ಕ್ರಿಯೇಷನ್ ಆಫ್ ಸ್ಟೇಟ್ ಹ್ಯುಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತಾ ಇದೆ. ಅಂದರೆ ಈ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಏನಿದೆ, ಈ ಆಯೋಗ ಸ್ಥಾಪನೆ ಮಾಡಿದ್ದು ಈ ಒಂದು ಆ್ಯಕ್ಟ್ನ ಮುಖಾಂತರ. ಅದೇ ರೀತಿ ಇದರ ಒಂದು ಕಂಪೋಸಿಷನ್ ಬಗ್ಗೆ ಮಾತಾಡಬೇಕಾದ್ರೆ, ಇದರ ರಚನೆ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಆಗಿರ್ತಾರೆ. ಆ ಚೇರ್ಪರ್ಸನು ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರ್ಬೋದು. ಸೊ ಇವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ, ರಾಷ್ಟ್ರಪತಿಯವರು ಒಂದು ಕಮಿಟಿ ಏನಿದೆ, ಒಂದು ಸೆಲೆಕ್ಷನ್ ಕಮಿಟಿ ಇದೆ, ಅದರಲ್ಲಿ 6 ಮೆಂಬರ್ಸ್ಗಳಿರ್ತಾರೆ. ಅವರ ಒಂದು ರೆಕಮೆಂಡೇಷನ್ ಮೇಲೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ನ್ಯಾಷನಲ್ ಹ್ಯುಮನ್ ರೈಟ್ಸ್ ಕಮಿಷನ್ನ ಚೇರ್ಪರ್ಸನ್ಗಳಿಗೆ ಆಯ್ಕೆಯನ್ನು ಮಾಡ್ತಾರೆ. ಸೊ ಆ ಕಮಿಟಿಯಲ್ಲಿ ಟೋಟಲ್ ಆಗಿ 6 ಮೆಂಬರ್ಸ್ಗಳಿರ್ತಾರೆ. ಯಾರಿರ್ತಾರೆ, ಒಬ್ಬರು ಪ್ರಧಾನಮಂತ್ರಿ ಇರ್ತಾರೆ ಒಬ್ಬರು, ನೆಕ್ಸ್ಟು ಎರಡನೇದಾಗಿ ಲೋಕಸಭೆಯ ಸ್ಪೀಕರ್ ಇರ್ತಾರೆ. ಓಕೆ, ಲೋಕಸಭೆಯ ಸ್ಪೀಕರ್ ಇರ್ತಾರೆ. ಮೂರನೇದಾಗಿ ರಾಜ್ಯಸಭೆಯ ಉಪಸಭಾಪತಿ ಇರ್ತಾರೆ. ನಾಲ್ಕನೇದು ಸಂಸತ್ನ ಎರಡೂ ಸದನಗಳ ಅಪೋಸಿಷನ್ ಲೀಡರ್ ಅಂದರೆ ವಿರೋಧ ನಾಯಕರು ಇರ್ತಾರೆ. ನೆಕ್ಸ್ಟು ಕೇಂದ್ರ ಗೃಹ ಸಚಿವರು ಇರ್ತಾರೆ. ಟೋಟಲಾಗಿ 6 ಜನಗಳು, 6 ಮೆಂಬರ್ಸ್ಗಳು ಈ ಒಂದು ಕಮಿಟಿಯಲ್ಲಿ ಇರ್ತಾರೆ. ಸೊ ಆ ಕಮಿಟಿ ಒಬ್ಬರ ಹೆಸರನ್ನು ರೆಕಮೆಂಡ್ ಮಾಡುತ್ತೆ. ಸೊ ಅಂಥವರನ್ನು ರಾಷ್ಟ್ರಪತಿಯವರು ನ್ಯಾಷನಲ್ ಹ್ಯುಮನ್ ರೈಟ್ಸ್ ಕಮಿಷನ್ನ ಚೇರ್ಪರ್ಸನ್ ಆಗಿ ನೇಮಕವನ್ನು ಮಾಡ್ತಾರೆ. ನೆಕ್ಸ್ಟ್ ನಾವು ಇದರ ಟರ್ಮ್ ಅಂಡ್ ರಿಮೂವಲ್ ಬಗ್ಗೆ ಮಾತಾಡಬೇಕಾದ್ರೆ, ಸೊ ಇವರ ಒಂದು ಅವಧಿ, ಅಧಿಕಾರಾವಧಿ 3 ವರ್ಷಗಳಿರುತ್ತೆ ಅಥವಾ 70 ವರ್ಷ, ಅಂದರೆ ವಯಸ್ಸಷ್ಟು 70 ವರ್ಷ, ಯಾವುದು ಮೊದಲು ಇರುತ್ತೆ ಅದು ಅಪ್ಲೈ ಆಗುತ್ತೆ. ನೆಕ್ಸ್ಟು NHRC ಆ್ಯಕ್ಟ್ ಪ್ರಕಾರ ಒಬ್ಬ ಚೇರ್ಮನ್ ಅಥವಾ ಒಬ್ಬ ಮೆಂಬರನ್ನು ರಿಮೂವ್ ಮಾಡಬೇಕಾದ್ರೆ, ರಿಮೂವ್ ಯಾರು ಮಾಡ್ತಾರೆ, ರಾಷ್ಟ್ರಪತಿಯವರು ಮಾಡ್ತಾರೆ. ಬಟ್ ರಾಷ್ಟ್ರಪತಿ ಅವರು ಯಾವಾಗ ರಿಮೂವ್ ಮಾಡ್ತಾರೆ ಅವರನ್ನು ಅಂದರೆ, ಸಪೋಸ್ ಆ ಮೆಂಬರ್ ಅಥವಾ ಚೇರ್ಮನ್ ಏನಾದರೂ ನಡವಳಿಕೆಯಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದಾಗ, ಅಂದರೆ ಮಿಸ್ಬಿಹೇವರ್ ಅಂತ ಪ್ರೂವ್ ಆದಾಗ, ಅಥವಾ ಇನ್ಕೆಪಾಸಿಟಿ ಅಂದರೆ ಆ ಒಂದು ಹುದ್ದೆಯನ್ನು ನಡೆಸೋಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಏನಾದರೂ ಪ್ರೂವ್ ಆದಾಗ, ಆ ಗ್ರೌಂಡ್ಸ್ ಮೇಲೆ ರಾಷ್ಟ್ರಪತಿ ಅವರೇನು ಮಾಡ್ತಾರೆ, ಚೇರ್ಪರ್ಸನ್ ಚೇರ್ಮನ್ ಮತ್ತು ಮೆಂಬರನ್ನು ತೆಗೆದುಹಾಕ್ತಾರೆ, ರಿಮೂವನ್ನು ಮಾಡ್ತಾರೆ. ಬಟ್
ಇನ್ಕೆಪಾಸಿಟಿ ಮತ್ತು ಮಿಸ್ಬಿಹೇವ್ ಅಂತ ಪ್ರೂವ್ ಆಗೋದು ಯಾವುದು ಯಾರ ಮೂಲಕ ಸುಪ್ರೀಂ ಕೋರ್ಟ್ ಮುಖಾಂತರ ಅಂದರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡ್ತಾರೆ ಸೊ ಅವನು ಇನ್ಕೆಪಾಸಿಟಿ ಇದ್ದಾನೆ ಅಥವಾ ಮಿಸ್ಬಿಹೇವ್ ಮಾಡಿದ್ದಾನೆ ಅಂತ ಪ್ರೂವ್ ಮಾಡಿ ಅಂತ ಸೊ ಏನು ಸುಪ್ರೀಂ ಕೋರ್ಟ್ ಇರುತ್ತೆ ಅದರ ಒಂದು ಆಧಾರದ ಮೇಲೆ ರಾಷ್ಟ್ರಪತಿಯವರನ್ನು ರಿಮೂವ್ ಮಾಡ್ತಾರೆ ನೆಕ್ಸ್ಟ್ ಟಾಪಿಕ್ ಇರೋದು ಬ್ರುಸೆಲ್ಸ್ ಅಂತ ಒಂದು ಡಿಸೀಸ್ ಬಗ್ಗೆ ನೋಡಿ ರೀಸೆಂಟಾಗಿ ಏನಾಗಿದೆ ಚೀನಾ ದೇಶದಲ್ಲಿ ಸಾವಿರಾರು ಜನಗಳಲ್ಲಿ ಈ ಬ್ರುಸೆಲ್ಸ್ ಎಂಬ ಒಂದು ಡಿಸೀಸನ್ನು ಕಂಡುಕೊಂಡಿದೆ ಪತ್ತೆಯಾಗಿದೆ ಇದನ್ನು ಬಯೋ ಫಾರ್ಮಸ್ಯೂಟಿಕಲ್ ಕಂಪ್ನಿಯವರು ಏನು ಮಾಡಿದರೆ ಲೀಕನ್ನು ಮಾಡಿದ್ದಾರೆ ಇಲ್ಲಿ ಈ ಬ್ರುಸೆಲ್ಸಿಸ್ ಏನಿದೆ ಬ್ರುಸೆಲ್ಸಿಸ್ ಒಂದು ಏನು ಡಿಸೀಸ್ ಇದರ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಇದನ್ನು ನಾವು ಮಾಲ್ಟಾ ಫೀವರ್ ಅಂತಲೂ ಕರಿತೀವಿ ಓಕೆ ಸೊ ಇದು ಕಾಸ್ ಆಗೋದು ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಇದು ಅಂದರೆ ಬ್ಯಾಕ್ಟೀರಿಯಿಂದ ಬರೋದು ಸೊ ಬ್ರುಸೆಲ್ಸಿಸ್ ಒಂದು ಸ್ಪೆಸಿಸ್ ಇದೆ ಈ ಸ್ಪೆಸಿಸ್ ಫಸ್ಟ್ ಏನು ಮಾಡುತ್ತೆ ಅಂದರೆ ಜಾನುವಾರುಗಳಿಗೆ ಹಂದಿಗಳಿಗೆ ಆಡುಗಳಿಗೆ ಕುರಿಗಳಿಗೆ ನಾಯಿಗಳಿಗೆ ಫಸ್ಟ್ ಇನ್ಫೆಕ್ಟ್ ಮಾಡುತ್ತೆ ಅದು ಆದ ಕೂಡಲೇ ಈ ಜಾನುವಾರು ಹಂದಿ ಆಡುಗಳು ಕುರಿಗಳು ನಾಯಿಗಳು ಇದರ ಜೊತೆ ಮನುಷ್ಯ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಬಂದಾಗ ಅಥವಾ ಆಹಾರವನ್ನು ಸೇವನೆ ಮಾಡಿದಾಗ ಅಂದರೆ ಈ ಒಂದು ನಾಯಿ ಕುರಿ ಆಡುಗಳ ಅನ್ನು ತಿಂದಾಗ ಸೊ ಅವನಿಗೇನಾಗುತ್ತೆ ಅಂದರೆ ಈ ಒಂದು ಡಿಸೀಸ್ ಬರುವ ಒಂದು ಸಂಭವ ಇರುತ್ತೆ ಹರಡುವ ಒಂದು ಸಂಭವ ಇರುತ್ತೆ ಆದರೆ ಪರ್ಸನ್ ಟು ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವುದು ಬಹಳಷ್ಟು ವಿರಳವಾಗಿದೆ ಈ ಒಂದು ಡಿಸೀಸ್ ನೋಡಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಸೊ ಸಿಂಪ್ಟಮ್ಸ್ ಏನಿರುತ್ತೆ ಫೀವರ್ ಇರುತ್ತೆ ವೀಕ್ನೆಸ್ ಇರುತ್ತೆ ಅಸ್ವಸ್ಥತೆ ಇರುತ್ತೆ ವೆಯ್ಟ್ ಲಾಸ್ ಇರುತ್ತೆ ಆದರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಏನಂದರೆ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಂಡ್ರೆ ಇದನ್ನು ಕ್ಯೂರ್ ಆಗುತ್ತೆ ಬಟ್ ಈ ಕ್ಯೂರ್ ಆಗೋಕ್ಕೆ ಟೈಮ್ ತಗೊಳ್ಳೋದು ಒಂದು ವೀಕ್ ಅಥವಾ ಒಂದು ತಿಂಗಳನ್ನು ಸಹಿತ ತೆಗೆದುಕೊಳ್ಳಬಹುದು ಆದರೆ ಬ್ರುಸೆಲ್ಸಿಸ್ಗೆ ಏನಾಗಿದೆ ಟ್ರೀಟ್ಮೆಂಟ್ ಇದೆ ಸೊ ರೀಸೆಂಟ್ ಆಗಿದ್ದು ಚೀನಾ ದೇಶದಲ್ಲಿ ಕಂಡುಬಂದಿದೆ ನೆಕ್ಸ್ಟ್ ಟಾಪಿಕ್ ಇರೋದು ಸಿರಿಯಲ್ ಇಂಟರ್ವಲ್ ಅಂತ ಇದೊಂದು ಟರ್ಮ್ ಇದೆ ರೀಸೆಂಟಾಗಿ ನ್ಯೂಸಲ್ಲಿದೆ ಯಾಕೆ ನ್ಯೂಸಲ್ಲಿ ಅಂದರೆ ಒಂದು ಸ್ಟಡಿ ಪ್ರಕಾರ ಒಂದು ಅಧ್ಯಯನ ಪ್ರಕಾರ ಚೀನಾ ದೇಶದಲ್ಲಿ ಒಂದು ತಿಂಗಳಿಂದ ಯಾವುದೇ COVID-19 ಕೇಸಸ್ಗಳು ಲೋಕಲ್ ಆಗಿ ಟ್ರಾನ್ಸ್ಮಿಟ್ ಆಗಿರೋದು ಕಂಡುಬಂದಿಲ್ಲ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ ಸೊ ಇದಕ್ಕೆ ಮೇನ್ ಕಾರಣ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಿರಿಯಲ್ ಇಂಟರ್ವಲ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಿರಿಯಲ್ ಇಂಟರ್ವಲ್ ಅಂದರೆ ಏನು ನೋಡಿ ಒಬ್ಬ ಪರ್ಸನ್ ಇದ್ದಾನೆ ಎ ವ್ಯಕ್ತಿ ಇದ್ದಾನೆ ಇಲ್ಲಿ ಬಿ ವ್ಯಕ್ತಿ ಇದ್ದಾನೆ ಎ ವ್ಯಕ್ತಿ ಕೋವಿಡ್ ಪಾಸಿಟಿವ್ ಇದ್ದಾನೆ ಓಕೆ ಕೋವಿಡ್ ಪಾಸಿಟಿವ್ ಇದ್ದಾನೆ ಸೊ ಇವನ್ನ ನಾವೇನು ಮಾಡೋದು ಪ್ರೈಮರಿ ಕೇಸ್ ಅಂತ ಅನ್ಬೋದು ಇವನ ರೈಟ್ ಪ್ರೈಮರಿ ಕೇಸ್ ನೆಕ್ಸ್ಟು ಬಿ ಪರ್ಸನ್ ಇದ್ದಾನೆ ಸೊ ಬಿ ವ್ಯಕ್ತಿನೂ ಕೋವಿಡ್ ಪಾಸಿಟಿವ್ ಆಗಿದ್ದಾನೆ ಬಟ್ ಯಾರಿಂದ ಆಗಿದ್ದಾನೆ ಕೋವಿಡ್ ಪಾಸಿಟಿವ್ ಎ ವ್ಯಕ್ತಿಯಿಂದ ಇವನಿಗೆ ಇನ್ಫೆಕ್ಟ್ ಆಗಿದೆ ಓಕೆ ಸೊ ಎ ವ್ಯಕ್ತಿ ಮತ್ತು ಬಿ ವ್ಯಕ್ತಿಯ ನಡುವೆ ಎಷ್ಟು ಟೈಮ್ ತೆಗೆದುಕೊಂಡಿದೆ ಅಂದರೆ ಎ ವ್ಯಕ್ತಿಯಿಂದ ಬಿ ವ್ಯಕ್ತಿಗೆ ಸಿಂಪ್ಟಮ್ಸ್ ಅನ್ನು ಕಾಣಿಸೋದು ಬಿ ವ್ಯಕ್ತಿಯಲ್ಲಿ ಎ ವ್ಯಕ್ತಿಯಿಂದ ಎಷ್ಟು ಟೈಮ್ ತೆಗೆದುಕೊಂಡಿದೆ ಆ ಒಂದು ಗ್ಯಾಪ್ ಏನಿದೆ ಈ ಎರಡು ವ್ಯಕ್ತಿಗಳ ನಡುವೆ ಆ ಗ್ಯಾಪನ್ನು ನಾವು ಏನಂತ ಕರಿತೀವಿ ಸಿರಿಯಲ್ ಇಂಟರ್ವಲ್ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಸಿರಿಯಲ್ ಇಂಟರ್ವಲ್ ಅಂದರೆ ಗ್ಯಾಪ್ ಬಿಟ್ವೀನ್ COVID-19 ಸಿಂಪ್ಟಮ್ಸ್ ಇನ್ ಪರ್ಸನ್ ಎ ಮತ್ತು ಪರ್ಸನ್ ಬಿ ಇನ್ಫೆಕ್ಟ್ ಆಗಿರೋದು ಪರ್ಸನ್ ಎಯಿಂದ ಸೊ ಆ ಒಂದು ಗ್ಯಾಪ್ ಏನಿದೆ ಅದನ್ನು ನಾವು ಸಿರಿಯಲ್ ಇಂಟರ್ವಲ್ ಅಂತ ಕರಿತೀವಿ ಈ ವರ್ಡ್ ವರ್ಜೆಂಟ್ ಆಗಿರೋದು ಯಾವಾಗಂದರೆ 1942-45 ಏನಾಗುತ್ತೆ ಒಂದು ಎಪಿಡೆಮಿಕ್ ಬರುತ್ತೆ ಹೆಪಟೈಟಿಸ್ ಎಪಿಡೆಮಿಕ್ ಸೊ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಫಿಸಿಷಿಯನ್ ಆದ ವಿಲಿಯಂ ಪಿಕಲ್ಸ್ ಅವರು ಈ ಒಂದು ಟರ್ಮನ್ನು ಅವರು ಫಸ್ಟ್ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ಸೊ ಅವಾಗ ಇದು ವರ್ಜೆಂಟ್ ಆಗುತ್ತೆ ಈ ಸಿರಿಯಲ್ ಇಂಟರ್ವಲ್ ಮೇಲೆ ಎರಡು ಫ್ಯಾಕ್ಟರ್ಗಳು ಡಿಪೆಂಡ್ ಆಗಿದ್ದಾವೆ ಒಂದು ಇಂಕ್ಯುಬೇಷನ್ ಪೀರಿಯಡ್ ಇನ್ನೊಂದು ರೀಪ್ರೊಡಕ್ಷನ್ ರೇಟ್ ಅಂತ ಇಂಕ್ಯುಬೇಷನ್ ಪೀರಿಯಡ್ ಅಂದರೆ ಸಪೋಸ್ ಒಬ್ಬ ಎ ವ್ಯಕ್ತಿ ಕೋವಿಡ್ಗೆ ಎಕ್ಸ್ಪೋಸ್ ಆಗಿದ್ದಾನೆ ಅಂದರೆ ಇವನ ಅಲ್ಲಿ ಒಂದು ವೈರಸ್ ಏನಾಗಿದೆ ಕೋವಿಡ್ ವೈರಸ್ ಏನಾಗಿದೆ ಇನ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ ಸೊ ವೈರಸ್ ಇನ್ಫೆಕ್ಟ್ ಆದಮೇಲೆ ಎಷ್ಟು ದಿನಗಳು ಇವನಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋ ಟೈಮ್ ತಗೊಳ್ತೋ ಆ ಒಂದು ಟೈಮನ್ನು ನಾವು ಇಂಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ ರೀಪ್ರೊಡಕ್ಷನ್ ರೇಟ್ ಅಂದರೆ ಒಬ್ಬ ವ್ಯಕ್ತಿ ಕೋವಿಡ್ ಪೇಷೆಂಟ್ ಇದ್ದಾನೆ ಅವನಿಂದ ಎಷ್ಟು ಜನಗಳಿಗೆ COVID-19 ಪಾಸಿಟಿವ್ ಆಗಿದೆ ಸೊ ಅಷ್ಟು ಜನಗಳಿಗೆ ನಂಬರ್ ಆಫ್ ಪೀಪಲ್ ಹೂ ವಿಲ್ ಬಿ ಇನ್ಫೆಕ್ಟೆಡ್ ಬೈ ಒನ್ ಇನ್ಫೆಕ್ಟೆಡ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನಗಳಿಗೆ ಹರಡಿದೆಯೋ ಅದನ್ನು ನಾವು ರೀಪ್ರೊಡಕ್ಷನ್ ರೇಟ್ ಅಂತ ಕರಿತೀವಿ ಇದರ ಮಹತ್ವ ಯಾಕೆ ಬೇಕು ನಮಗೆ ಈ ಸಿರಿಯಲ್ ಇಂಟರ್ವಲ್ ಅಂತಂದರೆ ನೋಡಿ ಈ ಸಿರಿಯಲ್ ಇಂಟರ್ವಲ್ನಿಂದ ನಮಗೆ ಒಂದು ಗೊತ್ತಾಗುತ್ತೆ ಎಷ್ಟು ಜನಗಳಿಗೆ ಕೋವಿಡ್ ಪಾಸಿಟಿವ್ ಆಗ್ಬೋದು ಅಥವಾ ಒಬ್ಬ ವ್ಯಕ್ತಿ ಕೋವಿಡ್ ಪಾಸಿಟಿವ್ ಆಗಿದ್ದಾನೆ ಅವನಿಂದ ಎಷ್ಟು ಜನಗಳಿಗೆ ಸಂಪರ್ಕ ಬಂದರೆ ಅವನಲ್ಲಿ ಎಷ್ಟು ದಿನಗಳು ಆದ ನಂತರ ಸಿಂಪ್ಟಮ್ಸನ್ನು ಕಾಣಬಹುದು ಸೊ ಸಿಂಪ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ನಾವು ಏನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಏನು ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅದರಿಂದ ಈಸಿಯಾಗಿ ನಮಗೆ ಪತ್ತೆ ಹತ್ತುತ್ತೆ ಹಾಗಾಗಿ ಸಿರಿಯಲ್ ಇಂಟರ್ವಲ್ ಎಂಬ ಒಂದು ಇಂಪಾರ್ಟೆಂಟ್ ಏನಾಗಿದೆ ಒಂದು ಟರ್ಮ್ ಆಗಿದೆ ಓಕೆ ಸೊ ಇವತ್ತು ಇಷ್ಟು ಟಾಪಿಕ್ಗಳನ್ನು ಇಂಪಾರ್ಟೆಂಟ್ ಆಗಿದ್ವು ಭಾಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ನಿಮಗೆ ಈ ಒಂದು ಫಾರ್ಮೇಟು ಅಥವಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಅಂದರೆ ಅರ್ಥ ಆಗಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್